ಭಾಗಗಳ ಮರುಜೋಡಣೆಯ ಮುಖಾಂತರ ಈ ಒಂದು ಆಕೃತಿಗಳ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಇವೆರಡನ್ನ ಗಮನಿಸಿ ಇವೆರಡೂ ಸಹ ಏರಿಯಾವನ್ನು ಈಸಿಯಾಗಿ ಕಂಡುಹಿಟ್ಕೊಳ್ಬೋದು ಅಂದರೆ ಇವೆರಡರ ವಿಸ್ತೀರ್ಣವನ್ನು ಸುಲಭವಾಗಿ ಕಂಡು ಇವೆರಡು ಸ್ವಲ್ಪ ನಾವು ತಲೆಕರಿಸ್ಕೊಳ್ಬೇಕಾಗತ್ತೆ ಈಗ ಏನು ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ಪೂರ್ಣವಾಗಿರ್ತಕ್ಕಂಥದ್ದು ಒಂದು ಎರಡು ಮೂರು ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಭಾಗ ಪೂರ್ಣವಾಗಿ ಒಂದು ಭಾಗ ಆಗಿದೆ ನೋಡಿ ಇಷ್ಟು ಭಾಗವನ್ನು ನಾವು ಗಮನಿಸ್ಕೊಂಡಾಗ ಅದು ಪೂರ್ಣವಾಗಿರ್ತಕ್ಕಂಥ ಒಂದು ಭಾಗ ಆಗಿದೆ ಇಷ್ಟು ಭಾಗ ಇಲ್ಲಿಂದ ಇಷ್ಟು ಭಾಗ ಪೂರ್ಣವಾಗಿ ಇರತಕ್ಕಂಥ ಒಂದು ಭಾಗ ಆಗಿದೆ ಉಳಿದಿರ್ತಕ್ಕಂಥ ಭಾಗ ಈ ಭಾಗ ಈ ಭಾಗ ನಾವು ತೆಗೆದುಕೊಂಡಾಗ ಇವಾಗ ಇದೆಷ್ಟ ಅಂದ್ರೆ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಮೂರ್ ಐದ ಹದಿನೈದು ಆಯ್ತು ಇದು ಹದಿನೈದು ಸ್ಕ್ವೇರ್ ಯೂನಿಟ್ಸ್ ಆಯ್ತು ಈಗ ಇವೆರಡು ಅಳತೆಯನ್ನು ಹೊಂದ್ಕೊಂಡಿದೆ ಈ ಭಾಗವನ್ನೇನಾದರೂ ನಾವು ಕಟ್ ಮಾಡಿ ಈ ಕಡೆ ತಗೊಂಡು ಬಂದು ಇಲ್ಲಿ ಸೇರಿಸಿದ್ರೆ ಅದು ಇದಕ್ಕೆ ಸಮ ಆಗ್ತದೆ ಇದಕ್ಕೆ ಸೇರಿಕೊಳ್ಳುತ್ತೆ ಇಲ್ಲಿಗೆ ಸೇರಿಕೊಳ್ಳುತ್ತೆ ಆ ಭಾಗ ಈ ಭಾಗ ಬಂದು ಇಲ್ಲಿಗೆ ಸೇರಿಕೊಳ್ಳುತ್ತೆ ಆಗ ಆಗ ಇದು ಟೋಟಲಿ ಒಂದು ಏನಾಗುತ್ತಪ್ಪ ಅಂದರೆ ಒಂದು ಆಯತ ಆಗ್ತದೆ ಈ ಒಂದು ಭಾಗವನ್ನು ನಾವು ಕಟ್ ಮಾಡಿ ಪ್ಲಿಪ್ ಮಾಡಿ ತೊಗೊಂಬಂದು ಇಲ್ಲಿ ಸೇರಿಸ್ಕೋಬೇಕು ಆಗ ನಮಗೆ ಪೂರ್ಣವಾಗಿರ್ತಕ್ಕಂಥ ಒಂದು ಆಯತ ನಮಗೆ ಸಿಗ್ತದೆ ಇದು ಟೋಟಲಿ ಇಲ್ಲಿಂದ ಇಲ್ಲಿವರೆಗೂ ಇರ್ತಕ್ಕಂಥ ಒಂದು ಆಯತ ನಮಗೆ ಸಿಕ್ತು ಆಗ ಇದರ ಭಾಗಗಳನ್ನ ನೋಡಿಕೊಂಡಾಗ ಒಂದು ಎರಡು ಮೂರು ನಾಲ್ಕು ಅಂದರೆ ಈ ಕಡೆ ಫೋರ್ ಯೂನಿಟ್ಸ್ ಇದೆ ಈಗಲ್ಲ ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆ ಐದು ಯೂನಿಟ್ಸ್ ಇದೆ ಅಂದರೆ ನಾಲ್ಕೈದ ಇಪ್ಪತ್ತು ಸ್ಕ್ವೇರ್ ಯೂನಿಟ್ಸ್ ಇಪ್ಪತ್ತು ಸ್ಕ್ವೇರ್ ಯೂನಿಟ್ಸ್ ಇದರ ಒಂದು ವಿಸ್ತೀರ್ಣ ಆಯಿತು ಅದೇ ರೀತಿ ಈ ಒಂದು ಭಾಗವನ್ನು ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿವರೆಗೂ ಮಾತ್ರ ಕರೆಕ್ಟ್ ಆಗಿದೆ ಈ ಭಾಗ ವಿಸ್ತೀರ್ಣ ಇಲ್ಲ ಹಾಗಾದರೆ ನಾವು ಇಷ್ಟು ಮಾತ್ರ ಕಂಡು ಪರ್ಫೆಕ್ಟ್ ಆಗಿ ಇದು ಎಕ್ಸ್ಟ್ರಾ ಭಾಗ ಆಗ್ತದೆ ಇಲ್ಲಿ ಇಷ್ಟು ಭಾಗ ಅಂತಂದಾಗ ಎಷ್ಟಾಯಿತು ಇಲ್ಲಿ ನೋಡಿದಾಗ ನಾವು ಒಂದು ಎರಡು ಮೂರು ನಾಲ್ಕು ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಐದು ಯೂನಿಟ್ ಇದು ಅಷ್ಟೇ ನಾಲ್ಕು ಐದ ಇಪ್ಪತ್ತು ಇದು ನಾಲ್ಕು ಇಷ್ಟು ಭಾಗ ಇಷ್ಟು ಭಾಗ ನಾವು ತೆಗೆದುಕೊಂಡ್ರೆ ಮಾತ್ರ ಇಷ್ಟೇ ಇಲ್ಲಿ ಏನು ನಾವು ತೆಗೆದುಕೊಳ್ತಾ ಇದ್ದೀವಿ ಈ ಭಾಗ ಇಷ್ಟು ಭಾಗ ಮಾತ್ರ ನಾವು ತೆಗೆದುಕೊಳ್ತಾ ಇದ್ದೀವಿ ಇಷ್ಟು ಭಾಗ ಎಷ್ಟಾಗುತ್ತೆ ಇದು ಉಳಿದಿರ್ತಕ್ಕಂಥದ್ದು ಇದು ಎಕ್ಸ್ಟ್ರಾ ಪೀಸ್ ಇದು ಇದು ಬಿಟ್ಟರೆ ಇದು ಹೇಳ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಇದು ಐದು ಯೂನಿಟ್ ಟೋಟಲಿ ಇದು ಐದು ನಾಲ್ಕೈದ ಇಪ್ಪತ್ತು ಟೋಟಲಿ ಅದೆಷ್ಟಾಯಿತಪ್ಪ ಅಂದರೆ ಇಪ್ಪತ್ತು ಸ್ಕ್ವೇರ್ ಯೂನಿಟ್ಸ್ ಆಯಿತು ಇಪ್ಪತ್ತು ಸ್ಕ್ವೇರ್ ಯೂನಿಟ್ಸ್ ಆಯಿತು ಇನ್ನು ಉಳಿದಿರ್ತಕ್ಕಂಥದ್ದು ಈ ಭಾಗ ಇದು ಏನಪ್ಪ ಅಂದರೆ ಎಕ್ಸ್ಟ್ರಾ ಇದು ಇದು ಎಕ್ಸ್ಟ್ರಾ ಇದನ್ನು ನಾವು ಇದು ಮಾಡ್ಲಿಕ್ಕೆ ಬರೋದಿಲ್ಲ ಇದು ಎಕ್ಸ್ಟ್ರಾ ಆಗತ್ತೆ ಇದು ಇದನ್ನು ನಾವು ಎಕ್ಸ್ಟ್ರಾವಾಗಿ ನಾವು ತೆಗೆದುಕೊಳ್ತೇವೆ ಈಗ ಇದನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಇದು ಒಂದು ಎರಡು ಮೂರು ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಮೇಲುಗಡೆ ಐದು ಅಂದರೆ ಐದು ಮೂರ್ಲ ಹದಿನೈದು ಸ್ಕ್ವೇರ್ ಯೂನಿಟ್ಸ್ ಆಯಿತು ಹದಿನೈದು ಸ್ಕ್ವೇರ್ ಯೂನಿಟ್ಸ್ ಆಯಿತು ಈ ಒಂದು ಆಯ್ತದ ಒಂದು ವಿಸ್ತೀರ್ಣ ಇಲ್ಲಿ ನಾವು ತೆಗೆದುಕೊಂಡಾಗ ಇದು ಅಷ್ಟೇ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇಲ್ಲಿ ಐದು ನಾಲ್ಕೈದ ಇಪ್ಪತ್ತು ನಾಲ್ಕೈದ ಇಪ್ಪತ್ತು ಸ್ಕ್ವೇರ್ ಯೂನಿಟ್ಸ್ ಆಯಿತು ಇದರ ಒಂದು ವಿಸ್ತೀರ್ಣ ನಾಲ್ಕು ಇಂಟು ಐದು ತಡಿಸಿಕೊಟ್ಟು ಇಪ್ಪತ್ತು ಸ್ಕ್ವೇರ್ ಯೂನಿಟ್ಸ್ ಆಯಿತು ಅಂದರೆ ಈ ಒಂದು ರೆಡ್ನ ಒಂದು ವಿಸ್ತೀರ್ಣ ಈ ಒಂದು ಗ್ರೀನ್ನ ವಿಸ್ತೀರ್ಣಕ್ಕೆ ಸಮವಾಗಿದೆ ಇಲ್ಲಿ ಈ ಭಾಗ ಬಿಟ್ಟರೆ ಆವಾಗ ಇದು ಸಮ ಆಗ್ತದೆ ಅದರ ಭಾಗ ಬಿಡಂಗಿಲ್ಲ ಅದರ ಎಕ್ಸ್ಟ್ರಾ ಏರಿಯಾ ಇದೆ ಇವೆರಡು ಸಪ್ರೇಟ್ ಆಗಿದೆ